ಸ್ನೇಹಿತರೆ ನಮಸ್ಕಾರ. ಏನ್ ಇವತ್ತು ಜಯಪ್ರಕಾಶ್ ಅವರು ಎಲ್ಲ ಒಂದ್ ಟೂರ್ ಕರ್ಕೊಂಡು ಹೋಗೋದಂಗ ಇದೆಯಲ್ಲ ಅಂತ ಅನ್ನಿಸ್ತಾ ಇದೆಯಾ? ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದೆಯಲ್ಲ ಈ ಚಿತ್ರ, ಟ್ರಾನ್ಸ್ಫರ್ಮೇಷನ್ ಗೆ ಇರುವಂತಹ ಒಂದು ಸ್ಕಲ್ಪ್ಟರ್. ಈ ಇದಕ್ಕೇನಂತೀವಿ ನಾವು, ಒಂದು ಭಾವಶಿಲ್ಪ ಅಂತ ಕರೀತೇವೆ ಶಿಲ್ಪಕಲೆಯಲ್ಲಿ. ಇದರಲ್ಲಿ ಒಬ್ಬ ವ್ಯಕ್ತಿ ತನ್ನನ್ನ ತಾನು ಅರಿತುಕೊಂಡು ಪರಿವರ್ತನೆಯಾಗಿ ತನ್ನ ಬಾಳಿನ ಜ್ಯೋತಿ ತಾನೇ ಆದಂತಹ ಒಂದು ಸಿಂಬಲ್. ಈ ಸಿಂಬಲ್ ಎಲ್ಲಿದೆ? ದೇವನಹಳ್ಳಿ ಹತ್ರ ಇರುವಂತಹ ಒಂದು ಡಿವೈನ್ ಸೆಂಟರ್. ನಮ್ಮ ಕಂಪನಿ ಹೆಸರೇನು? ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್. ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಹೆಸರೇನು? ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್. ನನ್ನ ಹೆಸರಲ್ಲಿ ಇನ್ನೊಂದು ಯೂಟ್ಯೂಬ್ ಚಾನಲ್ ಇರೋದು ನಿಮ್ಗೆ ಗೊತ್ತೇ ಇದೆ, ಅದು ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್. ನಾನು ಯಾಕೆ 3 ಡೇಸ್ ಕ್ಯಾಂಪ್ ಇಲ್ಲೇ ಮಾಡಬೇಕು ಅಂತ ಇದ್ದೀನಿ ಅಂದ್ರೆ, ಈ ಕಾನ್ಸೆಪ್ಟ್ ಏನಿದೆ ನಮ್ಮ ಟ್ರಾನ್ಸ್ಫಾರ್ಮೇಶನ್ ಕಾನ್ಸೆಪ್ಟ್, ಅದನ್ನ ಇಲ್ಲಿ ಒಬ್ಬ ಜರ್ಮನ್ ಲೇಡಿ ಸುಮಾರು ವರ್ಷಗಳ ಹಿಂದೆನೆ ಈ 9 ಎಕರೆ ಜಾಗದಲ್ಲಿ ಪರಿವರ್ತನೆ ಆಧಾರಿತ ಚಟುವಟಿಕೆಗಳಿಗೆ, ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ, ತರಬೇತಿ ಚಟುವಟಿಕೆಗಳಿಗೆ 120 ಜನ ಉಳಿದುಕೊಳ್ಳುವಂತಹ ಒಂದು ಸ್ಟ್ಯಾಂಡರ್ಡ್ ಆಗಿರುವಂತಹ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಒಂದೊಂದು ಕಟ್ಟಡವು ವಿಭಿನ್ನ ಶೈಲಿಯಲ್ಲಿ ಇದೆ, ಕಾರಣ ಆಕೆ ಒಬ್ಬ ಉತ್ತಮ ಆರ್ಕಿಟೆಕ್ಟ್ ಆಗಿರ್ತಾರೆ. ಇಡೀ ಪರಿಸರವನ್ನ ನೋಡಿದಾಗ ಪರಿಸರವೇ ನಮ್ಮನ್ನ 50% ಪರಿವರ್ತನೆ ಮಾಡಿಬಿಡುತ್ತೆ. ಆ ಒಂದು ದೃಷ್ಟಿಯಿಂದ ಕೋವಿಡ್ ನಿಂದ ಮನೇಲೆ ಇದ್ದು 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 ಎಷ್ಟೋ ಜನಕ್ಕೆ ಬೇಜಾರಾಗ್ಬಿಟ್ಟಿದೆ. ಒಂದು ಚೇಂಜ್ ಬೇಡವೆ, ಒಂದು ಪ್ರವಾಸ ಬೇಡವೆ, ಅದು ಆ ಪ್ರವಾಸದಲ್ಲಿ ಲರ್ನಿಂಗ್ ಜರ್ನಿ ಆಗ್ಬಿಟ್ರೆ ಒಂದು ಟೂರ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಈಗ ನಾವು ಆಗಸ್ಟ್ 6, 7, 8 ತರಬೇತಿ ಅಲ್ಲಿ ಆಯೋಜಿಸಿದ್ದೇವೆ. ವಸತಿ ರೆಸಿಡೆನ್ಷಿಯಲ್ ಕ್ಯಾಂಪ್ ಆನ್ ಪರ್ಸನಾಲಿಟಿ ಟ್ರಾನ್ಸ್ಫಾರ್ಮೇಶನ್ ಬೈ ಜಯಪ್ರಕಾಶ್ ನಾಗತಿಹಳ್ಳಿ. ಹಾಗಾದ್ರೆ ಸರ್, ಈ ವರ್ಕ್ಶಾಪ್ ಹೆಂಗಿತ್ತು ಅಂತ ತಿಳ್ಕೊಳ್ಳೋ ಕುತೂಹಲ ಇರ್ತದೆ. ಅದಕ್ಕೆ ನಮ್ ಚಾರ್ಮಿಂಗ್ ಚೆಂಗಲ್ ರಾಯರು ಏಪ್ರಿಲ್ನಲ್ಲಿ ನಡೆದ ಫಸ್ಟ್ ಕ್ಯಾಂಪ್ಗೆ ಬಂದಿದ್ರು. ಅವ್ರ ಅನುಭವನೇ ಕೇಳ್ಬಿಟ್ರೆ ಚೆನ್ನಾಗಿರುತ್ತಲ್ಲ. ಎಸ್ ಚೆಂಗಲ್ ರಾಯರೇ ನಮಸ್ಕಾರ, ಹೇಗಿದ್ರಿ? ನಮಸ್ಕಾರ ಸರ್, ಚೆನ್ನಾಗಿದ್ದೀವಿ ಸರ್. ತಾವು ಸರ್? ನಾವು ಚೆನ್ನಾಗಿದ್ದೀವಿ. ಈಗ ಏಪ್ರಿಲ್ ತಿಂಗಳದ್ ನಮ್ ಕ್ಯಾಂಪ್ ಒಂದ್ಸರಿ ಜ್ಞಾಪಿಸ್ಕೊಳ್ಳೋಣ, ಯಾಕೆಂದ್ರೆ ನಿಮ್ಮ ಮಾತು ಕೇಳಿ ಬೇರೆಯವರೆಲ್ಲ ಬರ್ಬೇಕಲ್ಲ. ಹೌದು ಸರ್, ಮತ್ತೆ ಖಂಡಿತ ಬರ್ತಾರೆ, ಈಗಲೂ ಬರ್ತಾ ಇದಾರೆ, ರಿಜಿಸ್ಟರ್ ಮಾಡ್ಕೊಂತ ಇದಾರೆ, ಬರ್ತಾರೆ. ಎಸ್, ಚಾರ್ಮಿನ್ ಚೇರ್ಮನ್ ಚೆಂಗಲ್ ರಾಯರ್ ಫೋನ್ ನಂಬರ್ ಅವ್ರ ಬ್ಯಾಕ್ ಗ್ರೌಂಡ್ ಅಲ್ಲೇ ಇದೆ. ಅವ್ರನ್ನ ಅನುಭವನ ಕೇಳಿ, ಮಾಹಿತಿ ಕೇಳಿ, ಅವರು ನಿಮ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ. 7022887868. ಸೊ ಅವ್ರ ಬ್ಯಾಕ್ ಗ್ರೌಂಡ್ ಸ್ಕ್ರೀನ್ ಅಲ್ಲಿ ಇರುತ್ತೆ, ನೋಟ್ ಮಾಡ್ಕೊಂಬಿಡಿ. ಚೆಂಗಲ್ ರಾಯರೇ, ನಿಮ್ದೇ ಇವಾಗೆಲ್ಲ, ನಿಮ್ದೇ ಮಾತು, ನಿಮ್ದೇ ಅನುಭವ, ನಿಮ್ದೇ ಅನಿಸಿಕೆ. ನಮಸ್ಕಾರ ಸರ್, ಬ್ಯೂಟಿಫುಲ್ ಡೇ ಅಂತ ಹೇಳ್ತೀನಿ, ಸುಂದರ ದಿನ. ಸ್ನೇಹಿತರೆ, ಪ್ರತಿಯೊಬ್ಬರು ಅವರಿಗೆ ಜ್ಞಾನ ಮತ್ತು ಕೌಶಲ್ಯಗಳು ಬೇಕು. ಅದಕ್ಕೆ ನಾವ್ ಹೇಳ್ತೀವಿ, ಲಹಿ ಜ್ಞಾನೇನ ಸದೃಶ್ಯಂ ಅಂತ. ಯಾರು ಅದನ್ನ ಹೆಚ್ಚಿಗೆ ಮಾಡ್ಕೊಂತಾರೋ ಅವರಲ್ಲಿ ಏಳಿಗೆ ಖಚಿತ. ಅದಕ್ಕೋಸ್ಕರವಾಗಿ ನಾವು ಈ ಪದವನ್ನು ಉಪಯೋಗಿಸ್ತಾ ಇರ್ತೀವಿ. ಮತ್ತೆ ಇದೇನು ಕಲಿತರೆ ಏನ್ ಲಾಭ? ನಾವು ಈ ಜ್ಞಾನವನ್ನು, ಈ ಕೌಶಲ್ಯಗಳನ್ನು ಕಲಿತರೆ ನಮಗೆ ಸಮಾಜದಲ್ಲಿ ಗೌರವ, ಘನತೆ, ಯಶಸ್ಸು, ಮರ್ಯಾದೆ ಮತ್ತು ನೆಮ್ಮದಿ ಇವೆಲ್ಲವೂ ಸಿಗುತ್ತೆ, ಮತ್ತು ನಾವೊಂದು ಛಾಪು ಮೂಡಿಸ್ಬಹುದು ಅಂತ ಹೇಳಿಕ್ಕೆ ಬಯಸ್ತೇನೆ. ಹಾಗಾದ್ರೆ ಇದನ್ನು ಕಲಿಬೇಕಾದ ಎಲ್ಲಿ ಸೇರ್ಬೇಕು? ನಾವು ಒಂದು ವೇದಿಕೆ ಇರ್ಬೇಕು, ಒಬ್ರು ಮಾರ್ಗದರ್ಶಕರು ಬೇಕು, ಇವೆರಡು ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ನಮ್ಮ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಸಂಸ್ಥೆಯಲ್ಲಿ ಸಿಗುತ್ತೆ. ಇದು ಒಂದು ಒಳ್ಳೆ ವೇದಿಕೆ. ಮತ್ತೆ ನಮಗೆ ಮಾರ್ಗದರ್ಶಕರು, ಟ್ರೈನರ್ ಇಸ್ ವೆರಿ ಇಂಪಾರ್ಟೆಂಟ್. ಇಫ್ ಯು ವಾಂಟ್ ಟು ಬಿಕಮ್ ಎ ಗುಡ್ ಪರ್ಸನ್, ಯು ಹ್ಯಾವ್ ಟು ಬಿ ಗೆಟ್ ಟ್ರೈನ್ಡ್ ಬೈ ಎ ಗುಡ್ ಪರ್ಸನ್. ಅದರಿಂದ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಳ್ಳೆಯ ಮಾರ್ಗದರ್ಶಕರಾದಂತಹ ನಮ್ಮ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವ್ರ ನಾವು ಪಳಗಬೇಕು. ಅವರ ಒಂದು ವಿಚಾರ ತಗೊಂಡ್ರೆ, ಇವರು ಅವರು ಒಬ್ಬ ಮೋಟಿವೇಶನಲ್ ಗುರು, ಆಂಕರ್, ಆಥರ್, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಮತ್ತು ಟಿವಿ ಹೋಸ್ಟ್ ಆಗಿರ್ತಕ್ಕಂಥ ಅವರು. ಅವರ ಒಂದು 25 ವರ್ಷಗಳ ಅನುಭವವನ್ನು ನಮಗೆ ಈ ಒಂದು ವೆಬಿನಾರ್ ನಲ್ಲಿ, ನಮಗೆ ಒಂದು ಕ್ಯಾಂಪ್ ನಲ್ಲಿ ತಿಳಿಸ್ಕೊಡ್ತಾರೆ. ಮತ್ತೆ ಅವರ ಜ್ಞಾನವನ್ನು ನಮಗೆ ಹೇಳ್ಬೇಕಾದ್ರೆ ದಾರೆ ಎರೀತಾರೆ ಅಂತ ನಾನು ಹೇಳ್ಬಹುದು. ಅವರ ಅನುಭವ ಹೇಗಿದೆ ಅಂತ ಹೇಳಿದೆ ಸ್ನೇಹಿತರೆ, ಅವರು ಇದುವರೆಗೂ 3,000 ಸ್ಟೇಜ್ ಪ್ರೋಗ್ರಾಮ್ಸ್ ಮಾಡಿರ್ತಕ್ಕಂಥವ್ರು.
ಎರಡು ಸಾವಿರ ಇಂಟರ್ವ್ಯೂಸ್ ಸಾಧಕರನ್ನ ಮಾಡ್ತಕ್ಕಂಥವ್ರು, ಅವರು ಇದುವರೆಗೂ 5 ಕನ್ನಡ ಪುಸ್ತಕಗಳನ್ನು ಬರೆದಿಕ್ಕಂಥವ್ರು, ಮತ್ತೆ 22 ವರ್ಷಗಳ ಕಾಲ ಟಿ ವಿ ಹೋಸ್ಟ್ ಆಗಿರ್ತಕ್ಕಂಥವ್ರು, 12 ವಿಡಿಯೋಸ್ ಮತ್ತು 6 ಆಡಿಯೋಸ್ ಅನ್ನು ಮಾಡ್ತಕ್ಕಂಥವ್ರು. ಈಗ ಗೊತ್ತಾಯ್ತಲ್ವೇ ಅವರ ಒಂದು ಮಲ್ಟಿ ಫೆಸೆಟೆಡ್ ಪರ್ಸನಾಲಿಟಿ ಏನೋದು ಗೊತ್ತಾಯ್ತು ನಮ್ಗೆ. ಇಂಥ ಒಬ್ಬರ ಮಾರ್ಗದರ್ಶನದಲ್ಲಿ ನಾವು ಒಂದು ಒಳ್ಳೆ ಸ್ಥಳದಲ್ಲಿ ಅಂತ ಹೇಳಿದ್ರೆ ಒಂದು ಬ್ಯೂಟಿಫುಲ್ ಡಿವೈನ್ ಸೆಂಟರ್ ಅಂತ ಹೇಳ್ತೀವಿ. ಆ ಒಂದು ಸ್ಥಳ ಹೇಗಿದೆ ಅಂತ ಹೇಳಿದ್ರೆ ಅದು ಒಂದು 9 ಎಕರೆಯಲ್ಲಿ ವಿಸ್ತಾರವಾಗಿರ್ತಕ್ಕಂತಹ ಜಾಗ, ಒಳ್ಳೆಯ ಹೂಗಳು ಪಾಯಿಂಟ್ಸ್ ಮತ್ತು ಫ್ಲವರ್ಸು ಟ್ರೀಸ್ ಇರ್ತಕ್ಕಂತಹ ಜಾಗ, ಮತ್ತು ಅಲ್ಲಿ ನಮಗೆ ವಿಶಾಲವಾದ ವಿಸ್ತರಣವಾದಂತಹ ಒಂದು ಎಸಿ ಕೊಠಡಿಗಳು ಇರ್ತಕ್ಕಂತಹ ಜಾಗ. ಆ ಜಾಗದಲ್ಲಿ ನಾವು ಒಂದು ಡಿವೈನ್ ಸೆಂಟರ್ ಅಲ್ಲಿ ಈ ಕ್ಲಾಸ್ ಅನ್ನು ನಡೆಸ್ತಾ ಇದ್ವಿ. ಈ ಕ್ಲಾಸ್ಗೆ ನಾನು ತಾರೀಕು 9, 10, 11 ಅಟೆಂಡ್ ಮಾಡಿದೆ. ನಿಮಗೇನು ಲಾಭ ಆಯಿತು ಅಂತ ಹೇಳಿದ್ರೆ ನನಗೆ ಬಹಳಷ್ಟು ಲಾಭ ಆಯಿತು. ಈ ಮೊದಲು ಈ ಒಂದು ಸಾಮಾಜಿಕ ಜಾಲತಾಣಗಳ ವಿಚಾರವಾಗಿ ಬಹಳ ಕಡಿಮೆ ಆಗಿತ್ತು ಜ್ಞಾನ. ಈಗ ಒಂದು ಸ್ಟೇಜ್ ಫಿಯರ್ ಆಗಲಿ, ಎಲ್ಲಿ ಬೇಕಾದ್ರೂ ಮಾತಾಡ್ತಕ್ಕಂಥದ್ದು, ಮತ್ತೆ ಕ್ಯಾಮ್ರಾ ಫಿಯರ್ ಅಂತಿತ್ತು, ಎಲ್ಲಿ ಕ್ಯಾಮ್ರಾ ನೋಡಿದ್ರೆ ಭಯ ಆಗ್ತಾ ಇತ್ತು, ಈ ಕ್ಯಾಮ್ರಾ ಫಿಯರ್ ಅನ್ನು ಹೋಗಲಾಡಿಸಿದ್ದಾಯ್ತು. ಮತ್ತೆ ಈ ಕಾನ್ಫಿಡೆನ್ಸ್ ಇದೆಯಲ್ಲ ಸ್ನೇಹಿತರೆ, ಅದು ಬಹಳ ಮುಖ್ಯ. ನೀವು ಏನೇ ಕೆಲಸ ಮಾಡಿ ಏನೇ ಒಂದು ಕೈ ಹಾಕಿದ್ರು ಸಹ ನಿಮ್ಗೆ ಕಾನ್ಫಿಡೆನ್ಸ್ ಅಂತ ಇರಬೇಕು, ನಾನು ಅದನ್ನು ಮಾಡಬಲ್ಲೆ ಅಂದಾಗ ಮಾತ್ರ ನಾವು ಅದಕ್ಕೆ ಕೈ ಹಾಕಿದ್ರೆ ಕೆಲಸ ಆಗುತ್ತೆ, ಇಲ್ಲ ಅಂದರೆ ಆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ, ಅರ್ಧದಾರಿಯಲ್ಲಿ ನಿಂತು ಹೋಗ್ತೀವಿ, ನಾವು ಗುರಿ ಮುಟ್ಟಲ್ಲ. ಆದ್ರಿಂದ ಈ ಕಾನ್ಫಿಡೆನ್ಸ್ ಅನ್ನೋದು ಕಲ್ಸ್ಕೊಡ್ತಾರೆ, ಅದು ಬಹಳ ಮುಖ್ಯವಾದಂತಹದ್ದು. ಈ ಒಂದು ಶಿಬಿರದಲ್ಲಿ ನಾವು ಹೆಚ್ಚಿಗೆ ಮಾತಾಡ್ತಕ್ಕಂತಹದ್ದು ಸ್ಪೀಕಿಂಗ್ ಸ್ಕಿಲ್ಸ್ ಅಂತ ಹೇಳಿದ್ರೆ, ಅಂದರೆ ಭಾಷಣ ಕಲೆ, ನಾವು ಮಾತನಾಡೋದು ಕಲೆ. ಮತ್ತು ಈ ಭಾಷಣದ ಕಲೆ ಏನಪ್ಪಾ ಮುಖ್ಯ ಅಂತ ಹೇಳಿದ್ರೆ, ನಾವು ಎಲ್ಲಿ ಎಷ್ಟು ಮಾತಾಡಬೇಕು, ಏನು ಮಾತಾಡಬೇಕು, ಎಲ್ಲಿ ಮಾತಾಡಬೇಕು, ಯಾವ ಸಮಯದಲ್ಲಿ ಮಾತಾಡಬೇಕು, ಮತ್ತೆ ಈ ಗುಡ್ ಬಿಗಿನಿಂಗ್ ಏನು, ಎಂಡ್ ಏನು, ಮತ್ತು ವಿಷಯ ಏನು, ಸಂದರ್ಭ ಸಮಯ ಇವೆಲ್ಲವೂ ಬೇಕಾಗ್ತದೆ, ಬಾಡಿ ಲ್ಯಾಂಗ್ವೇಜ್ ಏನು, ವಾಯ್ಸ್ ಮಾಡ್ಯುಲೇಷನ್ ಏನು, ಇವೆಲ್ಲವನ್ನು ನಾವು ಅಲ್ಲಿ ಕಲಿತೀವಿ. ಜೊತೆಗೆ ಆಂಕರಿಂಗ್ ನಿರೂಪಣಾ ಕೌಶಲ್ಯಗಳನ್ನು ಸಹ ನಾವು ಕಲ್ತೀವಿ. ನಮ್ಮನೆ ಪಕ್ಕದಲ್ಲಿ ನಿಲ್ಲಿಸಿ ಅವರು ಈ ತರ ನೀವು ನಿರೂಪಣೆ ಮಾಡಿ ಒಬ್ಬೊಬ್ಬರನ್ನ ಕೇಳಿ ಎಲ್ಲ ರೆಕಾರ್ಡಿಂಗ್ ಮಾಡ ಅಂತೇಳಿ ನಮಗೆ ಮಾಡಿಕೊಟ್ರು. ನಾವು ಯಾವಾಗ್ಲೂ ಈ ರೆಕಾರ್ಡಿಂಗ್ ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ಇನ್ನರ್ ಔಟ್ಪುಟ್ ಏನು ಬಂತು, ಬಹಳ ಅದ್ಭುತವಾಗಿ ಬಂತು, ಪ್ರತಿಯೊಬ್ಬರು ಚೆನ್ನಾಗಿ ಮಾತಾಡಿದ್ರು, ಅದು ಬಹಳ ಚೆನ್ನಾಗಿ ಬಂತು ಅಂತ ಬಂತು. ನೆಕ್ಸ್ಟ್ ವಿಡಿಯೋ ರೆಕಾರ್ಡಿಂಗು ಮಾಡಿದ್ವಿ, ಹೊರಗಡೆ ಹೊರಾಂಗಣದಲ್ಲಿ ರೆಕಾರ್ಡಿಂಗು ಸಹ ಆಯಿತು. ಇದಕ್ಕೆ ನಾವೇ ನಮ್ಮನ್ನೇ ನಾವೇ ಮಾಡುವಾಗ ನಾವು ಏನು ಮಾತಾಡಬಹುದು, ಹೇಗೆ ಮಾತಾಡಿಸ್ಬೋದು ಅನ್ನೋದು ನಮಗೆ ಅರಿವಾಗುತ್ತೆ, ಇವೆಲ್ಲವೂ ಆಯಿತು. ಜೊತೆಗೆ ನಮ್ಗೆ ಇನ್ನೂ ಅದ್ಭುತವಾದಂತಹದ್ದು ಅಂತ ಹೇಳಿದ್ರೆ, ನಮ್ಮ JP ಅವರ 6 ಸ್ಟ್ರೀಮ್ಸ್ ಅಂತ ಏನು ಹೇಳ್ಕೊಟ್ಟಿದ್ದಾರೆ, ಅವರ ಗ್ರೋತ್ ಫಾರ್ಮುಲ ಅಂತ ಹೇಳ್ಕೊಟ್ಟಿದ್ದಾರೆ. ಇದು ಜೀವನದ ಯಶಸ್ಸಿನ ಸೂತ್ರಗಳು, ನಮಗೆ ಬಹಳ ಅನುಕೂಲ ಆಯಿತು ಅಂತ ಹೇಳಿಕ ಬಯಸ್ತೇನೆ ಸ್ನೇಹಿತರೆ. ಮತ್ತೆ ವ್ಯಕ್ತಿಗಳ ನಮಗೆ ಪರಿಚಯ ಆಗ್ತದೆ, ಯಾರ್ಯಾರು ನಮ್ಮ ಜೊತೆಗಿರ್ತಾರೋ ಅವರ ಪರಿಚಯ ಆಗ್ತದೆ, ಮತ್ತು ನಾವು ಅವರ ಅನುಭವಗಳನ್ನು ಸಹ ನಾವು ಹಂಚ್ಕೊಂಡ್ವಿ. ನಾವೇನಾಗ್ತೀವಿ ಅಲ್ಲಿ ಒಂದು ಯುನಿಕ್ ಅಂತ ಹೇಳಿದ್ರೆ, ನಾವು ಎಲ್ಲರಲ್ಲೂ ನಾನೇ ಚೆನ್ನಾಗಿ ಮಾತಾಡ್ಬೋದು, ನಾನೇ ನಾನು ಕಲಿಬಹುದು ಅನ್ನೋ ಥರ ನಮಗೆ ಒಂದು ಆತ್ಮಸ್ಥೈರ್ಯ ಕಾನ್ಫಿಡೆನ್ಸ್ ಬರುತ್ತೆ ಅಂತ ಹೇಳಿಕ ಬಯಸ್ತೇನೆ. ನಂತರ ನಾವು ಪಕ್ಕದಲ್ಲೇ ಇದ್ದು ಮಾತಾಡುವಾಗ ನಮ್ಮ ಸ್ವಾಟ್ ಅನಾಲಿಸಿಸ್ ಏನಿದೆ, ನಮ್ಮ ಸ್ಟ್ರೆಂಗ್ತ್ ಏನಿದೆ, ವೀಕ್ನೆಸ್ ಏನು, ಆಪರ್ಚುನಿಟೀಸ್ ಏನು, ಚಾಲೆಂಜಸ್ ಏನು ಸಹ ನಾವು ಅನಲೈಸ್ ಮಾಡ್ಬೋದು. ನಮ್ಮ ಸ್ಟ್ರೆಂಗ್ತ್ ಅನ್ನು ಹೇಗೆ ಜಾಸ್ತಿ ಮಾಡ್ಕೋಬಹುದು, ವೀಕ್ನೆಸಸ್ ಅನ್ನು ಹೌ ವಿ ಕ್ಯಾನ್ ಕನ್ವರ್ಟ್ ಇನ್ ಟು ಸ್ಟ್ರೆಂಗ್, ಅದನ್ನ ಹೇಳ್ಕೊಡ್ತಾರೆ, ಅದೇ ಮಾರ್ಗದರ್ಶನ ಇರ್ತಕ್ಕಂಥದ್ದು. ಮತ್ತೆ ನಮ್ಗೆ ಎಲ್ಲೆಲ್ಲಿ ಆಪರ್ಚುನಿಟೀಸ್ ಇದೆ, ನಾವು ಚಾಲೆಂಜಸ್ ನಮ್ಮ ಲೈಫ್ ನಲ್ಲಿ ಏನೇನ್ ಚಾಲೆಂಜ್ ಬಂದ್ರೆ ಅದನ್ನ ಹೌ ವಿ ಕ್ಯಾನ್ ಫೇಸ್ ದಿ ಚಾಲೆಂಜಸ್ ಅನ್ನ ಹೇಳ್ಬಿಡ್ತಾರೆ. ಇದು ಎಲ್ಲೂ ನಮಗೆ ಸಿಗತಕ್ಕಂತಹ ಒಂದು ಸಂದರ್ಭ ಅಂತ ಹೇಳಿಕ್ಕೆ ಬಯಸ್ತಾರೆ. ಮತ್ತೆ ಇದು ನಾವು ಕಲಿಕೆ ಹಬ್ಬ ಅಂತ ಹೇಳ್ತೀವಿ, ನಾವು ಈ 3 ಡೇಸ್ ಅನ್ನ ಹಬ್ಬದ ತರ ಆಚರಣೆ ಮಾಡ್ತೀವಿ. ಇಲ್ಲೊಂದು ಟ್ರಾನ್ಸ್ಫಾರ್ಮೇಶನ್ ಎಲ್ಲಿ ಆಗತ್ತೆ, ಒಂದು ಸುಂದರ ತಾಣದಲ್ಲಿ ಆಗತ್ತೆ ಅಂತ ಹೇಳಿಕ್ಕೆ ಬಯಸ್ತೇನೆ. ದಯವಿಟ್ಟು ಈ ಕೋರ್ಸ್ ಗಳಿಗೆ ಸೇರಿ ಇದರ ಲಾಭಗಳನ್ನು ಪಡಿಬೇಕಾಗಿ ತಮ್ಮಲ್ಲಿ ಕೋರಿಕೆ ಮಾಡ್ತೀನಿ. ಮತ್ತು ನಾವು ನಮ್ಮ ನಂಬರ್ ಅನ್ನ ಬೇಕಾದ್ರೆ ಕೊಡ್ತೀನಿ, ಮೊಬೈಲ್ ನಂಬರ್ 7022887668 ಜಾಯಿನ್ ಆಗ್ಬೋದು, ಅಥವಾ ನಮ್ಮ ಕಚೇರಿ ಸಂಖ್ಯೆ 9620303300. ನಮ್ಮ JP ಸರ್ ಅನ್ನ ಮೀಟ್ ಮಾಡ್ಬೇಕಾದ್ರೆ 9886081188ಗೆ ಮಾಡಬಹುದು. ನೀವು ಈ 3 ದಿನಗಳ ಹಬ್ಬದ ಆಚರಣೆ ಮಾಡ್ಬೋದು, ಯಶಸ್ವಿಯ ಸೂತ್ರಗಳನ್ನು ಕಲ್ತ್ಕೋಬಹುದು. ನಾವು ಗ್ರೂಪ್ ಆಕ್ಟಿವಿಟೀಸ್ ಏನ್ ಮಾಡ್ತೀವಿ ಅದರೂ ಸಹ ಇರುತ್ತದೆ, ಮತ್ತು ಕಮ್ಯುನಿಕೇಶನ್ಗೆ ಹೆಚ್ಚಾಗಿ ಒಂದು ನಾವು ಆದ್ಯತೆ ಕೊಡ್ತೀವಿ, ಮತ್ತು ಟ್ರಾನ್ಸ್ಫಾರ್ಮೇಶನ್ ಸಹ ಒಳ್ಳೆಯ ಜಾಗದಲ್ಲಾಗುತ್ತೆ, ಊಟ ವಸತಿ ಎಲ್ಲವೂ ಚೆನ್ನಾಗಿರುತ್ತೆ ಅಂತ ಹೇಳಿಕ್ಕೆ ಬಯಸ್ತೇನೆ. ನನಗೆ ಅದ್ಭುತವಾದಂತಹ ಒಂದು ಅನಿಸಿಕೆ ಆಯಿತು, ಅದಕ್ಕೆ ನಾನು ಬಹಳ ನಮ್ಮ JP ಸಾಹೇಬರಿಗೆ ಋಣಿಯಾಗಿದ್ದೇನೆ. ಮತ್ತೆ ತಾವು ಸಹ ಈ ಸೌಲಭ್ಯಗಳನ್ನು ಪಡಬೇಕಂತ ಹೇಳಿಬಿಟ್ಟು ನಾನು ತಮ್ಮಲ್ಲಿ ಕೋರ್ತೇನೆ. ನಮಸ್ಕಾರ ಸ್ನೇಹಿತರೆ. ನಮಸ್ಕಾರ ಸರ್. ಧನ್ಯವಾದಗಳು ಚಂಗಲಾರೇ. ನಾನೊಂದ್ಸರಿ ಮಾಹಿತಿಯನ್ನು ನೀಡೋದಕ್ಕೆ ಬಯಸ್ತಾ ಇದ್ದೇನೆ. ರೆಸಿಡೆನ್ಷಿಯಲ್ ಕ್ಯಾಂಪ್ ಆನ್ ಪರ್ಸನಾಲಿಟಿ ಟ್ರಾನ್ಸ್ಫಾರ್ಮೇಶನ್ ಆಗಸ್ಟ್ 6, 7 ಮತ್ತು 8.
ಮೂರು ದಿನಗಳ ಈ ಪರಿವರ್ತನ ಹಬ್ಬದ ಆಚರಣೆ, ಈ ಪರಿವರ್ತನೆಯನ್ನ ಹಬ್ಬದ ರೀತಿಯಲ್ಲಿ ಆಚರಣೆಯನ್ನ ಮಾಡಲಿದ್ದೇವೆ. ಯಶಸ್ವಿ ಸೂತ್ರಗಳ ಆತ್ಮೀಯ ಮಾರ್ಗದರ್ಶನ ನಿಮಗೆ ಲಭ್ಯ ಆಗ್ತದೆ. ಚಟುವಟಿಕೆಗಳ ಮೂಲಕ ಸಂತಸದ ಕಲಿಕೆ, ಅಂದ್ರೆ ನಿಮ್ಮ ಯಾರ್ಯಾರು ಪಾರ್ಟಿಸಿಪೆಂಟ್ಸ್ ಬಂದಿರ್ತಾರೆ ಅವರಿಗೆ ಹೆಚ್ಚು ಹೆಚ್ಚು ಚಟುವಟಿಕೆಗಳನ್ನ ನೀಡುವ ಮುಖಾಂತರ ನಾವು ಅವರನ್ನ ಈ ವ್ಯಕ್ತಿತ್ವ ಪರಿವರ್ತನೆಯ ಪರಿಧಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಜೊತೆಗೆ ಸಂವಹನ ಬದುಕಿನ ವಾಹನ, ಈ ಕಮ್ಯುನಿಕೇಶನ್ ಈಸ್ ದ ಲೈಫ್ಸ್ ವೆಹಿಕಲ್ ಅಂತ ಕರೀತೇನೆ ನಾನು. ಆ ಕಮ್ಯುನಿಕೇಶನ್ ಅಲ್ಲಿ ನಿಮ್ಗೆ ಲಿಸ್ನಿಂಗ್ ಇಂದ ಹಿಡಿದು ರೀಡಿಂಗ್ ಇಂದ ಹಿಡಿದು ಇವೆಲ್ಲ ನಾವು ಕಮ್ಯುನಿಕೇಶನ್, ನಾವು ಏನೋ ಜ್ಞಾನವನ್ನ ಪಡೆದುಕೊಳ್ಳೋದಕ್ಕೆ ಇರುವಂಥದ್ದು, ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸ್ಪೀಕಿಂಗ್ ಸ್ಕಿಲ್ಸ್ ಬೇಕು, ರೈಟಿಂಗ್ ಸ್ಕಿಲ್ಸ್ ಬೇಕು, ಬಾಡಿ ಲ್ಯಾಂಗ್ವೇಜ್ ಅರ್ಥ ಮಾಡ್ಕೋಬೇಕು. ಸೊ ಇವೆಲ್ಲವನ್ನ ಸ್ಯಾಂಪಲ್ ಆಗಿ ಚಟುವಟಿಕೆಗಳ ಮೂಲಕ ಅರ್ಥ ಮಾಡಿಸುವಂತಹ ಒಂದು ಪ್ರಯತ್ನ ಇಲ್ಲಿ ನಡೆಯುತ್ತೆ. ಹಾಗೆ ಇದು ಪರಿವರ್ತನೆಯ ಪರಿಕಲ್ಪನೆಯ ಸುಂದರ ತಾಣವು ಆಗಿರುವುದರಿಂದ ನೀವು ಖಂಡಿತ ಬಂದೇ ಬರ್ತೀರಿ, ರಿಜಿಸ್ಟರ್ ಮಾಡ್ತೀರಿ ಅನ್ನುವ ಬಲವಾದ ನಂಬಿಕೆ ನಮ್ಮದು. ನನ್ನ ದೂರವಾಣಿ ಸಂಖ್ಯೆ 9886081188, ನಮ್ಮ ಜೊತೆ ಮಾತಾಡಿ. ಅಥವಾ ನಮ್ಮ ಕಚೇರಿಯ ಸಂಖ್ಯೆ, ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಕಚೇರಿಯ ಸಂಖ್ಯೆ 9620303000. ಆಗ್ಲೇ ಈಗ ಚೆಂಗಲ್ರಾಯರು ಅವರ ಅನುಭವವನ್ನು ಹಂಚಿಕೊಂಡಿದ್ದಾರೆ. ನಾನು ನಿಮ್ಗೆ ಒಬ್ಬ ಪರಿವರ್ತನಾ ಮಾರ್ಗದರ್ಶಕನಾಗಿ ಮಾಹಿತಿಯನ್ನ ನೀಡಿದ್ದೇನೆ. ಈ ಎಲ್ಲ ವಿಚಾರಗಳು ನಿಮ್ಗೆ ಹೇಗನ್ನಿಸ್ತು ಕಾಮೆಂಟ್ಸ್ ಮಾಡಿ. ನಮ್ಗೇನಂದ್ರೆ ನೀವು ನೇರ ನೇರ ಬಂದ್ರೆ ಒಳ್ಳೇದು, ಆನ್ಲೈನ್ ಅಲ್ಲೇ ನಾವು ಹೆಚ್ಚು ನೋಡ್ತಾ ಇರ್ತೇವೆ, ವ್ಯೂಯರ್ಸ್ ಆಗಿದ್ದೇವೆ, ಓಕೆ, ಪ್ಲೇಯರ್ಸ್ ಆಗಿರೋದ್ದೆ ಬನ್ನಿ ಅಂತ ಇನ್ವೈಟ್ ಮಾಡ್ತಾ ಇದ್ದೇನೆ. ಸೊ ಜಯಪ್ರಕಾಶ್ ನಾಗತಿಹಳ್ಳಿ ಮತ್ತು ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಎರಡೂ ಯೂಟ್ಯೂಬ್ ಚಾನೆಲ್ಗಳು ನಿಮಗಾಗಿ, ನಿಮ್ಮ ಒಳಿತಿಗಾಗಿ, ನಿಮ್ಮ ಬದಲಾವಣೆಗಾಗಿ, ನಿಮ್ಮ ಪರಿವರ್ತನೆಗಾಗಿ ಇದೆ ಅನ್ನುವುದನ್ನ ಅರ್ಥ ಮಾಡಿಕೊಂಡು ನಮ್ಮ ಜೊತೆ ನೀವು ಕೈ ಜೋಡಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತಾನೆ. ಅಲ್ಲಿವರೆಗೆ ಬಾಯ್ ಬಾಯ್.